ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಟೀಚರ್, ನಂಗೆ ಊಟ ಬೇಡ, ಪಾಠ ಮಾಡಿ ಸಾಕು ನಂಗೆ ಊಟ. ಪಾಠ ಮಾಡ್ತೀನಿ, ಮೊದಲು ಔಷಧಿ ಕುಡಿದ್ಬಿಡು. ಯಪ್ಪ ಬೇಡಪ್ಪ ಬೇಡ, ನಂಗೆ ವಾಂತಿ ಬರುತ್ತೆ. ಏನಾಗಲ್ಲ, ಸ್ವಲ್ಪ ಸಾಕು. ಲಾಸ್ಟು ಓ ಶಾಂತಿನಾ, ವಾಂತಿ. ಓ ಭ್ರಾಂತಿನಾ, ವಾಂತಿ. ಓ ಕ್ರಾಂತಿನಾ, ವಾಂತಿ. ವಾಂತಿನಾ, ಅಪ್ಪ ರೀ ಹಾಪ್ಮೆಂಟ್ ರೇಖಾ ಮೇಡಮ್ ಅವ್ರೆ, ಅವನು ತಿನ್ಸಿರೋ ಊಟದಲ್ಲಿ ಹುಳಿ ಜಾಸ್ತಿ ಆಗಿ ಪಿತ್ತ ಆಗಿ ವಾಂತಿ ಆಗಿರ್ಬೇಕು. ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತೀರಲ್ರಿ. ಮತ್ತೆ ಹೋಗಿ ಇನ್ನೊಂದ್ಸಲ ನೋಡ್ಕೊಂಬನ್ನಿ. ಸ್ವಲ್ಪ ಸಾಕು, ಜಾಸ್ತಿ ಆಯ್ತು. ಟೀಚರ್, ಆದ್ರೂ ನೀವು ತುಂಬಾ ಒಳ್ಳೆಯವರು, ನೀವ್ ಯಾಕೆ ನಂಗೆ ಇಷ್ಟೊಂದು ಕೇರ್ ಮಾಡ್ತಿರಲ್ಲ? ಅದು ಲವ್. ಲವ್ ಅಂದ್ರೆ ನಾನು ಇವಾಗ ಲವ್ ಸಿಲೆಬಸ್ ಪಾಠ ಮಾಡ್ತಾ ಇದ್ದೀನಲ್ಲ, ಲವ್ ಸಿಲೆಬಸ್ ಮಾಡೋರು ಹಿಂಗೆ ಕೇರ್ ಮಾಡೋದು. ಹೌದಾ, ಹಂಗಾರೆ ಟೀಚರ್ ನೀವು ತೇಕ ಆಂಟಿನೂ ಲವ್ ಮಾಡಿ. ನಾನು ತೇಕ ಆಂಟಿನ ಲವ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವರು ಅಜ್ಜಿ. ನನ್ನ ಅಜ್ಜಿ ಅಂದಿದ್ದಕ್ಕೆ ನಿಮ್ಗೆ ನಗು ಬರ್ತಾ ಇದೆಯಾ? ಅಪ್ಪೆಂಟ್ ರೇಖಾ ಮೇಡಮ್ ಅವರೇ, ನಿಮ್ಮನ್ನ ಅಜ್ಜಿ ಅಂದಿದ್ದಕ್ಕೆ ನನಗೆ ನಗು ಬರಲಿಲ್ಲ. ಮತ್ತೆ ಮುತ್ತಜ್ಜಿನ ಅಜ್ಜಿ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಸಮರ್ಥ, ನನ್ನನ್ನೇ ಅಜ್ಜಿ ಅಂತ ಕರಿತಾ ಇದೆಯಲ್ಲ. ಇವತ್ತು ಇವತ್ತು ನಿನ್ನ ವಿಡಿಯೋ ಮಾಡಿ ಇಡೀ ಮನೆಯವ್ರಿಗೆ ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಕಿಂಗ್ ಅಂಡ್ ಶೇಕಿಂಗ್ ರೆಕ್ಕನೇ ಅಲ್ಲ. ಸರಿ ಮಲ್ಕೋ, ನಾನು ಇವಾಗ ಹೊರಡ್ತೀನಿ. ಟೀಚರ್ ಬೇಡ, ನೀವ್ ಇಲ್ಲೇ ರೀ, ನಂಗ್ ಭಯ ಆಗುತ್ತೆ, ನೀವ್ ಇಲ್ಲ ಮಲ್ಕೊಳ್ಳಿ. ರೀ ಹಾಪ್ಪೆಂಟ್ಲ್ ರೇಖಾ ಮೇಡಮ್. ರೇಖಾ ಮೇಡಮ್ ಅವ್ರೆ, ಆ ಸಮರ್ಥ ಇಲ್ಲೇ ಮಲ್ಕೋತಾನ ಅನ್ಸುತ್ತೆ. ಅವನ್ ಜಗತ್ ಕಿಲಾಡಿ, ಅವನ್ ಇಲ್ಲೇ ಮಲಗಿದ್ರೆ ಮೊಬೈಲ್ನ ಆನ್ ಮಾಡಿ ವಿಡಿಯೋ ಮಾಡಿ. ಒಳ್ಳೆ ಕಂಟೆಂಟ್. ಟೀಚರ್ ಏನ್ ಯೋಚನೆ ಮಾಡ್ತಿದ್ದೀರಾ, ಇಲ್ಲಿ ಮಲ್ಕೊಳ್ಳಕ್ ಇಷ್ಟ ಅಲ್ವಾ? ಸರಿ ಸರಿ, ನಾನು ಇಲ್ಲೇ ಮಲ್ಕೊಂತೀನಿ, ಒಂದ್ ನಿಮಿಷ. ಯೂಸ್ಲೆಸ್ ಫೆಲೋಗಳು ನಮ್ಮನ್ನ ಫಾಲೋ ಮಾಡ್ತಾ ಇದಾರಲ್ಲ. ಸಮರ್ಥ ಇಲ್ಲೇನೋ ಹೇಳ್ಬಿಟ್ಟು ಹೋದ್ನಲ್ಲ. ಅದೇ ನಾನು ಯೂಸ್ ನೀವು ಲೆಸ್ ಅಂತ ಹೇಳೋದಾ? ಅಂದ್ರೆ ನಾನು ಉಪಯೋಗಕ್ಕೆ ಬರ್ತೀನಿ, ನೀವು ಉಪಯೋಗಕ್ಕೆ ಬರಲ್ಲ ಅಂತೆ. ಹಾ ರೇಖಾ ಮೇಡಮ್ ಅವ್ರೆ, ಸಮರ್ಥ ಮತ್ತೆ ಬಾಗಿಲು ಹಾಕೊಂಡಿದ್ದಾನೆ. ಸಮರ್ಥ ಒಳಗಡೆ ಹೋಗಿದ್ದಾನೆ. ಒಂದೇ ಹುಡುಗಿ ಗುಲಾಬಿ ಇರೋದು. ಸಮರ್ಥ ಒಳ್ಳೆ ಹುಡುಗ, ಆತರ ಎಲ್ಲ ಮಾಡಲ್ಲ. ಆದ್ರೆ ಅವರಿಬ್ರು ವಯಸ್ಸು. ಹೌದು ರೇಖಾ ಮೇಡಮ್ ಅವ್ರೆ, ಪಾಪ ಗುಲಾಬಿ ಬೇರೆ ಚಿಕ್ಕ ಹುಡುಗಿ ತರ ಆಡ್ತಿದ್ದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಲ್ಲ, ಅವನ್ ಸುಮ್ನೆ ಬಿಡಲ್ಲ, ಹೊರಗಡೆ ಕರೆದು ಬುದ್ಧಿ ಹೇಳ್ತೀನಿ. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಸಮರ್ಥ, ಏ ಸಮರ್ಥ, ಬಾರೋ ಹೊರಗಡೆ, ಬಾ ಹೊರಗಡೆ. ನೀನ್ ಕಿಲಾಡಿ ಆದ್ರೆ ನನ್ ಜಗತ್ ಕಿಲಾಡಿ. ಬಾರೋ ಹೊರಗೆ, ಬಾರೋ ಹೊರಗೆ. ಗೌಡ್ರಿ, ನಾವ್ ಇಷ್ಟ ಕರೆದ್ರು ಅವ್ನು ಹೊರಗಡೆ ಬರ್ತಾ ಇಲ್ವಲ್ಲ, ಅಕಸ್ಮಾತ್ ಕೋಪದಲ್ಲಿ ಬಂದು ಏನಾದ್ರೂ ಹಾಕ್ಬಿಟ್ರೆ? ಬೇಡ ಬೇಡ, ಅವ್ನ ಹೊರಗಡೆ ಬರೋವರೆಗೂ ನಾವಿಲ್ಲೇ ನಿಂತ್ಕೊಂಡು ಕಾಯೋಣ. ಬೇಡ ಬೇಡ, ಅಲ್ಲಿ ನಿಂತ್ಕೊಳ್ಳೋಣ, ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಕಾಯ್ತಾ ಇರೋಣ. ಟೈಮಿಂಗ್ ಗೊತ್ತಾಗುತ್ತೆ, 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ, ಅದು ನಮ್ಮ ಮನೆಯವ್ರಿಗೆ ತೋರಿಸ್ಬಿಡೋಣ. ಆಗ ನಾವಿಬ್ರು ಬುದ್ಧಿವಂತರಂತ ಪ್ರೂವ್ ಆಗುತ್ತೆ. ಬನ್ನಿ ಬನ್ನಿ. ಬರ್ಲಿ ಇವತ್ ಸಮರ್ಥ, 1 ಗಂಟೆ ಅಲ್ಲ, ಬೆಳಗಿನ ಜಾವ 5 ಗಂಟೆ ಆಗ್ಲಿ, ಕಾಯೋಣ.
ಮೇಡಮ್ ಅವರೇ, ಒಂದ್ ಕೆಲಸ ಮಾಡಿ, ಸಮರ್ಥ ಬರೋವರೆಗೂ ನಾನ್ ನಿದ್ದೆ ಮಾಡ್ತಿರ್ತೀನಿ, ಅವನು ಬಂದ್ ಹೋದ್ಮೇಲೆ ನೀವು ನಿದ್ದೆ ಮಾಡಿ. ಕಂಪನಿ ಕೊಡಿ ಗೌಡ್ರೆ, 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 ಮಗು ತರ ಮಲ್ಕೊಳ್ತೀರಲ್ಲ, ವಿಡಿಯೋ ಮಾಡೋದ್ ನೋಡಿ. ಅಯ್ಯೋ, ಅವ್ನ್ ಬರ್ತಾ ಇಲ್ಲ, ಏನ್ ನೋಡೋದು ಮೇಡಮ್, ನೀವು ವಿಡಿಯೋ ಮಾಡಿ. ಗೌಡ್ರು ಮಲ್ಕೊಂಬಿಟ್ರು, ನಾನ್ ಮಾತ್ರ ಇದ್ದಿರ್ಬೇಕಾ? ಈ ರೇಖಾ ಎಷ್ಟು ಇಂಟೆಲಿಜೆಂಟ್ ಅಂತ ಇದ್ದಿವಾಗ ತೋರಿಸ್ತೀನಿ. ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಇಲ್ಲಿ ಇಟ್ಬಿಡ್ತೀನಿ, ವಿಡಿಯೋ ಆಗ್ತಾ ಇರುತ್ತೆ, ನನಗ್ ನಿದ್ದೇನೋ ಆದಂಗಾಗುತ್ತೆ. ಬೆಳಿಗ್ಗೆ ಎದ್ದು ನೋಡ್ಕೊಂಡ್ರೆ ಆಯ್ತು. ಗೌಡ್ರೆ, ಏನಾಯ್ತು? ಅದು ರಾತ್ರಿ ಎಲ್ಲ ನಿದ್ದೆಗೆಟ್ವಲ್ಲ, ನೀವೇನಾದ್ರೂ ಚೀರಿದ್ರೇನೋ ಅಂತ ಗಾಬರಿ ಅದೆ. ಅಯ್ಯಯ್ಯೋ, ಅನ್ಯಾಯವಾಗಿ ನಾವಿಬ್ರು ರಾತ್ರಿ ನಿದ್ದೆಗೆಟ್ವಲ್ಲ. ರೇಖಾ ಮೇಡಮ್ ಅವ್ರೆ, ಸ್ವಲ್ಪ ಮಾತ್ನ ಹಿಡಿತಲ್ಲಿಟ್ಕೊಂಡು ಮಾತಾಡ್ರಿ, ಈಗೆಲ್ಲ ಮಾತಾಡಿದ್ರೆ ಜನ ತಪ್ಪು ತಿಳ್ಕೋತಾರೆ. ನಾನೇನ್ ಅನ್ಬಾರ್ದಂದೆ, ಅಲ್ಲ ಆ ಗುಲಾಬಿ ಸಮರ್ಥ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ರಾತ್ರಿ ಎಲ್ಲ ನಿದ್ದೆಗೆಟ್ವಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ದೆ ಅಪ್ಪ. ಹಂಗೆ ಕ್ಲಿಯರ್ ಆಗಿ ಹೇಳಿ, ಇಲ್ಲ ಅಂದ್ರೆ ಈಗಿನ ಕಾಲದ ಜನ ನಾವೇನೇ ಮಾತಾಡಿದ್ರು ತಪ್ಪಾಗಿ ಕೇಳಿಸ್ಕೋತಾರೆ. ಉಗಿರಿ ಮಕ್ಕೆ. ಅಯ್ಯೋ ಗೌಡ್ರೆ, ನನಗೆಲ್ಲ ಉಗಿಯ ಕೇಳಿದ್ದು, ಆ ತರ ಮಾತಾಡ್ತಾರಲ್ವಾ ಆ ಜನಗಳಿಗೆ ಉಗಿಯ ಕೇಳಿದ್ದು. ಗುಲಾಬಿ ಸಮರ್ಥ್ ವಿಡಿಯೋನ ತಿಪ್ಪರ್ಲಾಗ ಹಾಕಿದ್ರು ಮಾಡಕ್ ಆಗ್ಲಿಲ್ವಲ್ಲ. ರೇಖಾ ಮೇಡಮ್ ಅವ್ರೆ, ನೀವ್ ಯಾವಾಗ ತಿಪ್ಪರ್ಲಾಗ ಹಾಕಿದ್ರಿ? ಇಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ಹಾಯ್ ಗಾಯ್ಸ್, ರಾತ್ರಿ ಪೂರ್ತಿ ಜಾಗಣೆನ? ನಾನು ಚಾಪೆ ಕೆಳಗಡೆ ನುಗ್ಗಿದ್ರೆ ನೀವು ರಂಗೋಲಿ ಕೆಳಗಡೆ ನುಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ಟೈಲ್ಸ್ ಕೆಳಗಡೆ ನುಗ್ಗದೆ. ಏನಪ್ಪ ಮಾತಾಡ್ತಿದ್ಯಾ? ರೀ ಗೌಡ್ರೆ, ನಾನು ಒಳಗಡೆಯಿಂದ ಬಾಗ್ಲಾಕೊಂಡೆ ಅನ್ಕೊಂಡ್ರಾ? ಹ್ಮ್, ಹೊರಗಡೆಯಿಂದ ಬಾಗ್ಲಾಕೊಂಡೆ. ಇಬ್ರು ರಾತ್ರಿ ಪೂರ ಜಾಗರಣೆ ಮಾಡ್ಲಿ ಅಂತ ಬಿಟ್ಟೆ. ನೀವು ಸೇರಾದ್ರೆ ನಾನು ಸವಾ ಸೇರು, ನೀವು ಕಿಲಾಡಿ ಆದ್ರೆ ನಾನು ಜಗತ್ ಕಿಲಾಡಿ. ರೀ, ನೀವ್ 80s ಮಾಡಲ್ ರೀ, 2000 ಮಾಡಲ್ ಇಯರ್. ರೀ ಹಾಫ್ ಪೆಂಟ್ ರೇಖಾ ಮೇಡಮ್ ಅವ್ರೆ, ಮಳೆಗಾಲದಲ್ಲಿ ಕಪ್ಪೆ ಕೂಗೋಗೆ ವ್ಯಾ ವ್ಯಾ ಅಂತ ಕೂಗ್ತಿರ್ತಿರಲ್ರಿ, ರೀ ಯಾರಾದ್ರೂ ಸಾಂಗ್ ಹೇಳ್ಬಿಟ್ರೆ ಸಾಕು, ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತೀರಾ? ಹಲೋ, ಕುಣಿದ್ರೆ ಆರೋಗ್ಯ ಅಂತೆ, ಕುಡಿದ್ರೆ ಮನೆ ಮಠ ಮಾರ್ಕೋಬೇಕಾಗತ್ತಂತೆ, ಇದು ಹೊಸ ಗಾದೆ. ನಾನು ಕುಣಿದು ಆರೋಗ್ಯನ ಚೆನ್ನಾಗಿ ಇಟ್ಕೋತೀನಿ. ತಾತಲಿಗೆ ತಾಲಿ ತೌಡ್ರೆ, ನಾನು ಕೂತ್ಕೋತೀನಿ. ಅಲ್ಲಿ ಕೂತ್ಕೋಬೇಡ, ನನ್ನ ತಲೆ ಮೇಲೆ ಕೂತ್ಕೋ. ಆಯ್ತು, ಅಲ್ಲೇ ಕೂತ್ಕೋ. ತೌಡ್ರೆ ತೌಡ್ರೆ, ತಾಂಗ್ ತೇಳ್ಕೊಡಿ. ಓ, ತಾಂಗ್ ಬೇರೆ ತೇಳ್ಕೊಡ್ಬೇಕಾ ನಿಂಗೆ? ತೂಬ ತೋಳಿಗೆ ತಾರಮತ್ತಲ. ಅಯ್ಯ, ಅದಂಗಲ್ಲ, ತೂಗ ತೋಳಿಗೆ ತಾರಮಸಲೆ. ಕರೆಕ್ಟ್ ಆಗಿ ಹೇಳಿದ್ದಲ್ಲಪ್ಪ. ಮೇಯೋ ಮೇಕೆಗೆ ಮಿರ್ಚಿ ಮಸಾಲ, ತೇಯೋ ತೀಕೆಗೆ ತಿತಿ ಮಸಾಲ. ಪಾಪು, ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ಅಯ್ಯೋ, ಇದೇನ್ ಪಾಪು, ನೀನ್ ಇಷ್ಟೊಂದ್ ಚೆನ್ನಾಗಿ ಕಾಣಿಸ್ತಿದ್ಯಾ?